ಈ ಸಲ ಕಪ್ ನಮ್ದೇ ಅನ್ನೋ ಘೋಷ್ಯ ವಾಕ್ಯದೊಂದಿಗೆ ಐಪಿಎಲ್ ಆರಂಭಿಸುವ ಆರ್ಸಿಬಿ ಸತತ 14 ವರ್ಷಗಳಿಂದ ಕಪ್ ಗೆಲ್ಲುವಲ್ಲಿ ಮಾತ್ರ ಯಶಸ್ವಿಯಾಗಿಲ್ಲ. 16 ಸೀಸನ್ಗಳಲ್ಲಿ ಆರ್ಸಿಬಿ 3 ಬಾರಿ ಫೈನಲ್ ಪ್ರವೇಶ ಮಾಡಿದ್ರೂ ಸಹ ಕಪ್ ಎತ್ತಿ ಹಿಡಿಯುವಲ್ಲಿ ಮಾತ್ರ ಯಶಸ್ವಿಯಾಗಿಲ್ಲ. 2009, 2011 ಮತ್ತು 2016 ಆರ್ಸಿಬಿ ಫೈನಲ್ ಪ್ರವೇಶ ಮಾಡಿದ್ರೂ ಸಹ ಕಪ್ ಗೆಲ್ಲುವಲ್ಲಿ ನಿರಾಸೆ ಅನುಭವಿಸಿದ್ದು ಆರ್ಸಿಬಿ ಕಪ್ ಗೆಲ್ಲದೆ ಇರೋ ವಿಚಾರದಲ್ಲಿ ಅನೇಕರು ಅನೇಕ ರೀತಿಯಾದ ಕಾರಣಗಳನ್ನು ನೀಡಿದ್ದಾರೆ. ಒಂದಿಷ್ಟು ಮಂದಿ ಅನೇಕ ಕಾರಣಗಳನ್ನು ನೀಡಿದ್ದು ತಂಡದಲ್ಲಿ ಕೆಲವೇ ಆಟಗಾರರನ್ನು ನಂಬಿ ಆರ್ಸಿಬಿ ಟೀಮ್ ಇದೆ, ಹೀಗಾಗಿ ಆರ್ಸಿಬಿ ಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಿಲ್ಲ ಅನ್ನೋ ಮಾತುಗಳನ್ನು ಹೇಳಿದರು. ಹೀಗಿರುವಾಗ ಇದೀಗ ಈ ವಿಚಾರವಾಗಿ ಆರ್ಸಿಬಿಯ ಮಾಜಿ ಆಟಗಾರ ಸ್ಪಿನ್ನರ್ ಯಜುವೇಂದ್ರ ಚಹಲ್ ಕೂಡ ಮಾತನಾಡಿದ್ದಾರೆ. ಇತ್ತೀಚೆಗೆ ಆರ್ಸಿಬಿ ವಿಚಾರವಾಗಿ ಮಾತನಾಡಿರೋ ಚಹಲ್, 8 ವರ್ಷಗಳ ಕಾಲ ಆರ್ಸಿಬಿ ತಂಡದಲ್ಲಿ ಇದ್ದರೂ ಸಹ ನನಗೆ ರಿಟೈನ್ ಮಾಡಿಕೊಳ್ಳುವ ವಿಚಾರದಲ್ಲಿ ಯಾವುದೇ ಮಾಹಿತಿ ನೀಡದೆ ನನ್ನನ್ನು ತಂಡದಿಂದ ಕೈ ಬಿಡುವ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರದಲ್ಲಿ ಬೇಸರವಿದೆ ಅನ್ನೋ ಮಾತುಗಳನ್ನು ಚಹಲ್ ಹೇಳಿಕೊಂಡಿದ್ರು. ಇಷ್ಟೇ ಅಲ್ಲದೆ 2021 T20 ವಿಶ್ವಕಪ್ ವೇಳೆ ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದರೂ ಸಹ ಸ್ಥಾನ ಸಿಗದೇ ಇರೋ ವಿಚಾರವಾಗಿ ಬೇಸರವಾದ ಮಾತುಗಳನ್ನು ಆಡಿದರು. ವಿಶ್ವಕಪ್ನಲ್ಲಿ ಸ್ಥಾನ ಸಿಗದಿದ್ದಕ್ಕೆ ನಾನು ಒಬ್ಬನೇ ಕಣ್ಣೀರು ಇಡುತ್ತಾ ಕುಳಿತಿದ್ದೆ. ಆ ವೇಳೆಯಲ್ಲಿ ನನ್ನ ಜೊತೆ ಯಾರೂ ಇರಲಿಲ್ಲ, ನನ್ನ ಪತ್ನಿ ಮಾತ್ರ ನನಗೆ ಧೈರ್ಯ ತುಂಬಿದಳು. ಆಕೆಯಿಂದಾಗಿ ಮತ್ತೆ ನಾನು ಕಮ್ಬ್ಯಾಕ್ ಮಾಡಿದೆ ಅನ್ನೋ ಮಾತುಗಳನ್ನು ಹೇಳಿದರು. ಹೀಗಿರುವಾಗ ಇಂಟರ್ವ್ಯೂನಲ್ಲಿ ಆರ್ಸಿಬಿ ಕಪ್ ಗೆಲ್ಲದೆ ಇರೋದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದು ಈ ವಿಚಾರವಾಗಿ ಚಹಲ್ ಕೂಡ ಮಾತನಾಡಿದ್ದಾರೆ. ನಾನು ಕೂಡ ಕಳೆದ 8 ವರ್ಷಗಳಿಂದ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇನೆ, ಆದರೆ ಇದಕ್ಕೆ ಉತ್ತರ ಸಿಕ್ಕಿಲ್ಲ. 2016 ನಮ್ಮದು ಅತ್ಯುತ್ತಮ ತಂಡವಾಗಿತ್ತು. ಗೇಲ್, ರಾಹುಲ್ ರಂತಹ ಆಟಗಾರರು ತಂಡದಲ್ಲಿ ಇದ್ದರು. ಆದರೂ ಚಿನ್ನಸ್ವಾಮಿಯಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಸೋಲಬೇಕಾಯಿತು. ಅದೊಂದು ನೋವಿನ ಸಂಗತಿ. ಆ ನೋವು ಈಗಲೂ ನನಗೆ ಕಾಣುತ್ತಿದೆ ಅನ್ನೋ ಮಾತನ್ನ ಚಹಲ್ ಹೇಳಿಕೊಂಡಿದ್ದಾರೆ. ಆರ್ಸಿಬಿ ಕಪ್ ಗೆಲ್ಲದೆ ಇರೋದು ಒಂದು ಕಡೆ ಬೇಸರವಾಗಿದ್ರೆ 8 ವರ್ಷಗಳ ಕಾಲ ತಂಡದಲ್ಲಿ ಆಡಿದ್ದು ಯಾವುದೇ ಮಾಹಿತಿ ನೀಡದೆ ತಂಡದಿಂದ ಕೈಬಿಟ್ಟಿದ್ದು ತುಂಬಾನೇ ನೋವು ತಂದಿತ್ತು ಅನ್ನೋ ಬೇಸರದ ಮಾತುಗಳನ್ನು ಸಹ ಚಹಲ್ ಹೇಳಿಕೊಂಡಿದ್ದಾರೆ.